ನಮಸ್ಕಾರ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ಮೂರು ಬೇರೆ ಬೇರೆ ತರದ ತೊಂಡೆಕಾಯಿ ಪಲ್ಯನ ತೋರಿಸ್ತಾ ಇದ್ದೀನಿ. ರುಚಿಕರವಾಗಿರುವ ತೊಂಡೆಕಾಯಿ ಒಣ ಪಲ್ಯ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಬಾಣಲೆ ಬಿಸಿ ಮಾಡಿ 2 ಟೇಬಲ್ ಚಮಚ ಎಣ್ಣೆ, 1/2 ಚಮಚ ಸಾಸಿವೆ, 1/2 ಚಮಚ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು, 1/4 ಚಮಚ ಅರಿಶಿನ ಹಾಗೂ ದೊಡ್ಡ ಚಿಟಿಕೆಯಷ್ಟು ಹಿಂಗನ್ನು ಸೇರಿಸಿ ಅದಾದ್ಮೇಲೆ 1/4 ಕೆಜಿಯಷ್ಟು ತೊಂಡೆಕಾಯಿಯನ್ನ ತೆಳುವಾಗಿ ಸ್ಲೈಸ್ ಮಾಡಿರೋದು ಅದನ್ನ ಹಾಕಿಬಿಟ್ಟು 1-2 ನಿಮಿಷ ದೊಡ್ಡ ಉರಿನಲ್ಲಿ ಅದನ್ನ ಮುಚ್ಚಿ ಬೇಯಿಸ್ಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಬೇಯಿಸುವಾಗ, ಯಾಕಂದ್ರೆ ಇದು ಒಣ ಪಲ್ಯ ಅಲ್ವಾ. ನೀರು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ತೀವಲ್ಲ, ಆ ಥರ ಬೇಯಿಸಬಾರ್ದು. ಸೊ ನೀರು ಹಾಕಬೇಡಿ. ಆಗಾಗ ಮುಚ್ಚಳ ತೆಗೆದು ಈ ಥರ ಮಗ್ಚಿ ಪುನಃ ಮುಚ್ಚಿ ಬೇಯಿಸೋದು. 1-2-3 ಸಲ ಆ ಥರ ಮಾಡಬೇಕಾಗತ್ತೆ. ನೀವು ಮೀಡಿಯಂ ಫ್ಲೇಮಲ್ಲಿ 1-10 ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ, ತೊಂಡೆಕಾಯಿ ಬೆಂದು ಬಿಡುತ್ತೆ ನೋಡಿ. ಇಷ್ಟಾದರೆ ಸಾಕು, ಅಲ್ಲಲ್ಲಿ ಕಂದು ಬಣ್ಣನೂ ಬರುತ್ತೆ ತೊಂಡೆಕಾಯಿ. ಇದಕ್ಕೀಗ ನಾವು ಮಸಾಲೆ ಪುಡಿಗಳನ್ನು ಹಾಕಬೇಕು. ಹಚ್ಚ ಖಾರದ ಪುಡಿ, ಕೊತ್ತಂಬರಿ ಪುಡಿ, ಸ್ವಲ್ಪ ಆಮ್ಚೂರ್ ಅಥವಾ ಮಾವಿನಕಾಯಿ ಪುಡಿ ಮತ್ತು ಸ್ವಲ್ಪ ಜೀರಿಗೆ, ಇವಿಷ್ಟನ್ನು ಹಾಕಿದ್ದೀನಿ. ನೀವು ನಿಮ್ಗೆ ಯಾವ ಮಸಾಲೆ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಬೋದು, ಪಲ್ಯದ ಪುಡಿನಾದರೂ ಹಾಕ್ಬೋದು. ಹಾಗೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸಿದ್ದೀನಿ. ಒಂದ್ಸಲ ಹೀಗೆ ಮಗ್ಚಿ ಇದಕ್ಕೆ ಲಾಸ್ಟಿಗೆ ಈಗ ನಾವು ಸ್ವಲ್ಪ ಕೊಬ್ಬರಿ ತುರಿ ಅಥವಾ ತೆಂಗಿನಕಾಯಿ ತುರಿಯನ್ನು ಹಾಕಬೇಕು. ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಅಂತಾರಲ್ಲ ಅದನ್ನು ಹಾಕಿದ್ದೀನಿ. ಅದು ಹಾಕಿಬಿಟ್ಟು ಈ ಥರ ಒಂದ್ಸಲ ಮಗ್ಚಿದ್ರೆ ನೋಡಿ ತೊಂಡೆಕಾಯಿ ಒಣ ಪಲ್ಯ ತಯಾರಾಗುತ್ತೆ. ಇದು ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ, ನೀವು ಖಂಡಿತ ಮಾಡಿ ನೋಡಬೇಕು. ಸಿಂಪಲ್ ಆಗಿ ಬೇಗ ಕೂಡ ಆಗುತ್ತೆ. ಇನ್ನೊಂದು ಹೊಸ ರೆಸಿಪಿ ಮಸಾಲೆ ತೊಂಡೆಕಾಯಿ ಪಲ್ಯದ ಜೊತೆ ಬಂದಿದ್ದೀನಿ. ಮೊದಲಿಗೆ ನೋಡಿ ತೊಂಡೆಕಾಯಿನ ಈ ಥರ ಉದ್ದುದ್ದವಾಗಿ ಕತ್ತರಿಸ್ಕೊಳ್ಬೇಕು. ಮತ್ತು ಇನ್ನೊಂದು ಬಾಣಲೆನಲ್ಲಿ 1-2 ಟೇಬಲ್ ಚಮಚ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ. ನಾನು ತೆಂಗಿನ ಎಣ್ಣೆ ಬಳಸಿದ್ದೀನಿ, ನೀವು ನಿಮ್ಮ ಇಷ್ಟದ ಎಣ್ಣೆನ ಬಳಸ್ಬೋದು. ಎಣ್ಣೆ ಬಿಸಿ ಮಾಡಿ 1/4 ಚಮಚ ಸಾಸಿವೆ, 1 ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ ಇವೆರಡೇ ಪದಾರ್ಥನ ಹಾಕಿದ್ರೆ ಸಾಕು. ಆಮೇಲೆ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಕತ್ತರಿಸಿಟ್ಕೊಂಡಿರುವಂತಹ ತೊಂಡೆಕಾಯಿಯನ್ನು ಹಾಕಿ ಚೆನ್ನಾಗಿ 1 ಅಥವಾ 2 ನಿಮಿಷ ದೊಡ್ಡ ಉರಿನಲ್ಲಿ ಹುರಿಬೇಕು. ಹುರಿದಾದ್ಮೇಲೆ ಅಲ್ಲೇ ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಮುಚ್ಚಿ ಸಣ್ಣ ಉರಿನಲ್ಲಿ ಬೇಯೋದಕ್ಕೆ ಬಿಟ್ಬಿಡಿ. ಆ ಟೈಮಲ್ಲಿ ಮಿಕ್ಸಿ ಜಾರಲ್ಲಿ 1/2 ಕಪ್ಪಷ್ಟು ತೆಂಗಿನ ತುರಿ, 1-2-3 ಹಸಿಮೆಣಸಿನಕಾಯಿ, 1/4 ಚಮಚ ಜೀರಿಗೆ ಹಾಗೆ 1 ಹಿಡಿ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ತಗೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ಅರಿಬೇಕು. ಇದರಲ್ಲಿ ತೆಂಗಿನ ತುರಿ ಇದೆಯಲ್ಲ ಅದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೇ ಬೆಳ್ಳುಳ್ಳಿ ಏನಾದರೂ ಹಾಕಕ್ಕೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಬೋದು, ನಾನು ಹಾಕಲಿಲ್ಲ. ಮಸಾಲೆ 1/4 ಆದ ಕೂಡಲೇ ಅಂದರೆ 1-5 ನಿಮಿಷ ಆಗಿರುತ್ತಲ್ಲ ಅಷ್ಟೊತ್ತಿಗೆ ಇಲ್ಲಿ ನೋಡಿ ಇದು ಇಷ್ಟು ಬೆಂದಿದೆ. ಇವಾಗ ತೊಂಡೆಕಾಯಿ ಒಂದೊಂದು ಸಲ ಸರಿಯಾಗಿ ಬೇಯೋದಿಲ್ಲ ಅಥವಾ ತುಂಬ ನಿಧಾನ ಆಗತ್ತೆ. ಸೊ ನಿಮ್ಗೇನಾದ್ರೂ ಹಾಗನ್ಸಿದ್ರೆ ಒಂದು ಸ್ವಲ್ಪ ನೀರು ಹಾಗೆ ಉಪ್ಪು ಮತ್ತು ಅರಿಶಿನನ ಹಾಕಿ ಒಂದ್ಸಲ ಮಕ್ಕಿ ಪುನಃ ಬೇಯಿಸೋದನ್ನು ಮುಂದುವರಿಸಿ. ಅಥವಾ ನೀವು ಗಡಿಬಿಡಿಲೇನಾದರೂ ಇದ್ದರೆ ಈ ಕುಕ್ಕರಿಗೆ ಹಾಕಿಬಿಟ್ಟು ಜಸ್ಟ್ 1 ವಿಸಲ್ ಮಾಡಿದ್ರೂ ಸಾಕಾಗತ್ತೆ. ಮೊದಲೇ ಬೇಯಿಸ್ಕೊಂಡು ಒಗ್ಗರಣೆ ಮಾಡಿ ಅದಕ್ಕೆ ತೊಂಡೆಕಾಯಿಯನ್ನು ಹಾಕಿದ್ರೆ ತುಂಬ ಬೇಗನೆ ಆಗುತ್ತೆ. ತೊಂಡೆಕಾಯಿ ಮೆತ್ತಗೆ ಬೇಯೋವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಕಾದರೆ ಒಂದು ಹೋಳನ್ನು ತೆಗೆದು ನೀವು ನೋಡಿಬಿಟ್ಟು ಬೆಂದಿದೆಯಾ ಅಂತ ಹೇಳಿ ನೋಡ್ಕೊಳ್ಬೋದು. ಆಮೇಲೆ ಅರ್ದಿರುವಂತಹ ಮಸಾಲೆನ ಸೇರಿಸಿ ಬೇಕಾದರೆ ಸ್ವಲ್ಪ ನೀರನ್ನು ಹಾಕಿ, ಇದು ಹಸಿ ಇರುತ್ತಲ್ಲ ಮಸಾಲೆ ಹಾಗಾಗಿ ಚೆನ್ನಾಗಿ 1 ನಿಮಿಷ ಅಥವಾ 2 ನಿಮಿಷ ಚೆನ್ನಾಗಿ ಮಗ್ಚುತ್ತಾ ಅದನ್ನು ಬೇಯಿಸಬೇಕು. ನಿಮಗೆ ಒಣ ಪಲ್ಯ ಇಷ್ಟ ಅಂತ ಅಂದರೆ ನೀರೇನು ಹಾಕ್ಕೊಳಕ್ಕೆ ಹೋಗಬೇಡಿ ನೋಡಿ. ಈ ಥರ ಒಣಗಿಸಿದ್ರೆ ಆಯಿತು. ಅಥವಾ ಒಂದು ಸ್ವಲ್ಪ ಗೊಜ್ಜು ಥರ ಬೇಕು, ಗ್ರೇವಿ ಬೇಕು ಅಂತ ಅಂದರೆ ಸ್ವಲ್ಪ ನೀರು ಹಾಕಿ ಗೊಜ್ಜಿನ ಥರ ಬೇಕಾದರೂ ಮಾಡ್ಬೋದು. ಕೊನೆಯಲ್ಲಿ ಸ್ಟವೆಲ್ಲ ಆಫ್ ಮಾಡಿದ್ಮೇಲೆ ಒಂಚೂರು ನಿಂಬೆಹಣ್ಣಿನ ರಸ ನಿಮಗಿಷ್ಟ ಇದ್ದರೆ ಸೇರಿಸ್ಬೋದು. ಸ್ವಲ್ಪ ಹಾಕಿದ್ರೆ ಸಾಕು, ನಿಮಗದು ಹುಳಿ ಇಷ್ಟ ಆಗಲ್ಲ ಅಂದರೆ ಹಾಕೋ ಅವಶ್ಯಕತೆ ಇಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಹಸಿರು ಹಸಿರಾಗಿ ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿನೂ ಕೂಡ ನೀವು ಟ್ರೈ ಮಾಡಿ ನೋಡಿ, ನೋಡ್ತಿರಲ್ವಾ, ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಇದು ತೊಂಡೆಕಾಯಿ ಜೊತೆ ಕಡಲೆಕಾಳು ಹಾಕಿ ಮಾಡ್ತಾ ಇರೋ ಪಲ್ಯ. ಕಡಲೆ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಹಂಗಾಗಿ ನಾನು 1/4 ಕಪ್ಪು ನೆನೆಸಿರೋ ಕಡಲೆಕಾಳು, 1/4 ಕೆಜಿ ತೊಂಡೆಕಾಯಿ ಹೆಚ್ಚಿರೋದು ಇವಿಷ್ಟನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಆ ಟೈಮಲ್ಲಿ 1 ಮಿಕ್ಸಿ ಜಾರಲ್ಲಿ 1/2 ಕಪ್ಪು ತೆಂಗಿನ ತುರಿ, 2-3 ಒಣಮೆಣಸು, 1/4 ಚಮಚ ಸಾಸಿವೆ ಇವಿಷ್ಟನ್ನು ಹಾಕಿ ನೀರು ಹಾಕಿದೆ ಈ ಥರ ಪುಡಿ ಪುಡಿ ಮಾಡಿ ಇಟ್ಕೊಳ್ಬೇಕು.
ಇಲ್ಲಿ ಈ ಕಡೆ ತರಕಾರಿ ಮತ್ತೆ ಕಡಲೆಕಾಳು ಬೇಯುತ್ತಲ್ಲ ನೋಡಿ, ನಾ ಸ್ವಲ್ಪ ನೀರು ಹಾಕಿರೋದು, ಕಡಲೆಕಾಳು ಕವರ್ ಆಗೋಷ್ಟು ಮುಚ್ಚೋಷ್ಟು ಕಡಲೆ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡಿ. ಜೊತೆಗೆ ತೊಂಡೆಕಾಯಿ ಒಂದೊಂದ್ಸಲ ಬೇಯೋದು ಲೇಟ್ ಆಗುತ್ತೆ, ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಈ ಥರ ಕುಕ್ಕರಲ್ಲಿ ಹಾಕಿಬಿಟ್ರೆ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಒಂದು ಬಾಣಲೆನಲ್ಲಿ 2-3 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ, ಸಾಸಿವೆ 1/2 ಚಮಚ, ಕಡಲೆಬೇಳೆ 1 ಚಮಚ, ಉದ್ದಿನಬೇಳೆ 1 ಚಮಚ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿಯುವಾಗ ಒಂದು ಒಣಮೆಣಸು, ಸ್ವಲ್ಪ ಕರಿಬೇವು, ಒಂದು ದೊಡ್ಡ ಚಿಟಿಕೆ ಅರಶಿನ, ದೊಡ್ಡ ಚಿಟಿಕೆ ಇಂಗು ಹಾಕಿ ಸ್ಟೌವನ್ನು ಸ್ವಲ್ಪ ಉರಿ ಕಡಿಮೆ ಮಾಡಿ ಬೇಯಿಸಿದ್ವಲ್ಲ ಈಗ ತರಕಾರಿ ಮತ್ತು ಕಡಲೆಕಾಳು, ಅದು ಅದರಲ್ಲಿರೋ ನೀರು ಸಮೇತ ಹಿಂಗೆ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ, ಆಮೇಲೆ ಇದಕ್ಕೀಗ ಉಪ್ಪು ಮತ್ತು ಬೆಲ್ಲ ಹಾಕಬೇಕು. ಉಪ್ಪು 1 ಚಮಚದಷ್ಟು ಹಾಕಿದ್ದೀನಿ, ಬೆಲ್ಲನೂ ಸ್ವಲ್ಪ ಹಾಕಿದ್ದೀನಿ. ಈ ಥರದ ಪಲ್ಯಕ್ಕೆ ಬೆಲ್ಲ ಹಾಕ್ತಾರೆ, ನಿಮಗಿಷ್ಟ ಇದ್ದರೆ ಹಾಕಿ, ಇಲ್ಲದಿದ್ದರೆ ಬೇಡ, ಪರವಾಗಿಲ್ಲ. ಎಲ್ಲ ಹಾಕಿದ ಮೇಲೆ ಒಂದ್ಸಲ ಮಗ್ಚಿ ಸ್ಟವ್ ದೊಡ್ಡ ಇಟ್ಟರೆ ಬೇಗ ಅದರಲ್ಲಿರೋ ನೀರು ಹಿಂಗೆ ಬಿಡುತ್ತೆ, ಒಂದು 3-4 ನಿಮಿಷದಲ್ಲಿ ನೀರು ಹಿಂಗೆ ಬಿಡುತ್ತೆ, ಉಪ್ಪು ಬೆಲ್ಲನೂ ಕರಗುತ್ತೆ. ಆ ಟೈಮಲ್ಲಿ ಅರ್ದಿಟ್ಕೊಂಡಿರೋಂಥ ತೆಂಗಿನಕಾಯಿ ಮಸಾಲೆ ಹಾಕಿ ಮಗ್ಚಿದ್ರೆ ಆಯಿತು. ಈ ಪಲ್ಯ ತುಂಬ ರುಚಿಯಾಗಿರುತ್ತೆ, ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.